ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತ ಡಾಕ್ಟರ್ ಪಿ ಎಸ್ ಹರ್ಷ ಕೊರೋನಾ ಸೋಂಕು ದೃಢಪಟ್ಟಿದ್ದು ಚಿಕಿತ್ಸೆ ಪಡೆಯುತ್ತಿರುವ ಅಧಿಕಾರಿ ಸಿಬ್ಬಂದಿಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕೇಂದ್ರ ಕಚೇರಿ ವಾರ್ತಾ ಸೌಧದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಅಧಿಕಾರಿ ಮತ್ತು ನೌಕರರು ಹೊರಗುತ್ತಿಗೆ ಸಿಬ್ಬಂದಿ ಸೇರಿದ ಹಾಗೆ ಇಪ್ಪತ್ತೊಂದು ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಪಿ ಎಸ್ ಹರ್ಷ ಝೂಮ್ ಆ್ಯಪ್ ಮೂಲಕ ಸೋಂಕಿತರ ಆರೋಗ್ಯ ವಿಚಾರಿಸಿದರು ಸ್ವತಃ ವೈದ್ಯರೂ ಆಗಿರುವ ಡಾಕ್ಟರ್ ಪಿ ಎಸ್ ಹರ್ಷ ತಮ್ಮ ಸಿಬ್ಬಂದಿಗೆ ಧೈರ್ಯ ತುಂಬಿದ್ದಾರೆ ಸೋಂಕಿನ ಬಗ್ಗೆ ಭಯ ಪಡುವ ಅಗತ್ಯ ಇಲ್ಲ ಸೋಂಕನ್ನು ಯಾರೂ ನಿರ್ಲಕ್ಷಿಸುವಂತೆಯೂ ಇಲ್ಲ ಸಕಾಲಿಕ ಚಿಕಿತ್ಸೆ ಅತ್ಯವಶ್ಯಕ ವೈದ್ಯರು ನೀಡುತ್ತಿರುವ ಔಷಧಿ ಹಾಗೂ ಮಾತ್ರಗಳನ್ನು ಕಾಲಕಾಲಕ್ಕೆ ತೆಗೆದುಕೊಳ್ಳಿ ಶೀಘ್ರವೇ ಗುಣಮುಖರಾಗುವಿರಿ ಸಂಕಷ್ಟದ ಕಾಲದಲ್ಲಿ ನೀವು ಒಬ್ಬಂಟಿಯಲ್ಲ ಇಲಾಖೆ ತಮ್ಮ ಜೊತೆಗಿದೆ ಅಂತ ಧೈರ್ಯ ತುಂಬಿದರು ಎಸ್ ವಾರ್ತಾ ಇಲಾಖೆಯ ಮುಖ್ಯಸ್ಥರು ನೋಡ್ತಾ ಇದ್ದೀರಿ ಸೊ ಅವರು ಅಲ್ಲಿ ಏನು ಸಿಬ್ಬಂದಿಗಳಿದ್ದಾರೆ ಸೊ ಅವರು ಕೂಡ ಸಾಕಷ್ಟು ಕೋವಿಡ್ ನಿಂದ ಬಾಧಿತರಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ತಮ್ಮ ಸಿಬ್ಬಂದಿಗೆ ಕೊರೋನಾ ಬಗ್ಗೆ ಭಯ ಬೇಡ ಅಂತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತ ಕಮಿಷನರ್ ಡಾಕ್ಟರ್ ಪಿ ಎಸ್ ಹರ್ಷ ಈ ಒಂದು ಧೈರ್ಯ ತುಂಬಿದ್ದಾರೆ ಸ್ವತಃ ಅಲ್ಲಿಗೆ ಹೋಗಿ ಸಂಕಷ್ಟದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅನ್ನುವಂತಹ ಒಂದು ಧೈರ್ಯದ ಮಾತುಗಳನ್ನು ಆಡಿದ್ದಾರೆ ಝೂಮ್ ಆ್ಯಪ್ ಮೂಲಕ ಸಿಬ್ಬಂದಿಯ ಆರೋಗ್ಯ ವಿಚಾರಣೆಯನ್ನು ನಡೆಸಿದ್ದಾರೆ ಸುಮಾರು ಇಪ್ಪತ್ತೊಂದು ಮಂದಿ ಸಿಬ್ಬಂದಿ ವಾರ್ತಾ ಇಲಾಖೆಯ ಸಿಬ್ಬಂದಿಗೆ ಕೊರೋನಾ ಬಾಧಿಸ್ತಾ ಇದೆ ಸೊ ಹಾಗಾಗಿ ಅವರಿಗೆ ಇಲಾಖೆಯ ಆಯುಕ್ತರು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ ಜೊತೆಗೆ ಒಂದು ಧೈರ್ಯ ಎಲ್ಲ ಸಿಬ್ಬಂದಿಗೂ ಕೂಡ ಯಾರೂ ನಮ್ಮನ್ನು ಕೇರ್ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಾರೆ ಸಾಕಷ್ಟು ಕಡೆ ಇಂಥದ್ದೆಲ್ಲ ಆಗಿದೆ ಆದರೆ ವಾರ್ತಾ ಮತ್ತು ಸಂಪ ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತ ಡಾಕ್ಟರ್ ಪಿ ಎಸ್ ಹರ್ಷ ಸೊ ಈ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂದರೆ ನಮ್ಮ ಸೀನಿಯರ್ ಆಫೀಸರ್ ನಮಗೆ ಈ ರೀತಿಯಾಗಿ ಧೈರ್ಯ ಹೇಳಿದ್ದಾರೆ ಅಂತಂದರೆ ನಿಜಕ್ಕೂ ಅವರಲ್ಲಿ ಸ್ಫೂರ್ತಿಯ ಅಲೆ ಖಂಡಿತ ಚಿಮ್ಮತ್ತೆ ಸೊ ಇಂಥ ಒಂದು ಕೆಲಸವನ್ನು ಡಾಕ್ಟರ್ ಹರ್ಷ ಮಾಡಿದ್ದಾರೆ ಇಪ್ಪತ್ತು ಜನ ಸಿಬ್ಬಂದಿಗಳೇನು ಯಶಸ್ವಿಯಾಗಿ ಬರ್ತಾರೆ ವಾಪಸ್ ಸೊ ಹಾಗೆಯೇ ಅದಕ್ಕೂ ಕೂಡ ಹೆದರಬೇಡಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಶೀಘ್ರ ಗುಣಮುಖರಾಗ್ತೀರಾ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಸೊ ಹೀಗೆ ಝೂಮ್ ಆ್ಯಪ್ ಮೂಲಕ ಸಿಬ್ಬಂದಿಯ ಆರೋಗ್ಯ ವಿಚಾರಣೆಯನ್ನು ಮಾಡಿ ತಮ್ಮ ಸಿಬ್ಬಂದಿಗೆ ಧೈರ್ಯ ತುಂಬಿದ್ದಾರೆ ಸೊ ಒಂದು ಕಡೆ ಒಳ್ಳೆಯ ವಿಚಾರ ಅನೇಕರು ಹೀಗೆ ಮಾಡ್ತಾರೆ ಯಾಕೆಂದರೆ ಇಂತಹ ಸಂದರ್ಭದಲ್ಲಿ ಧೈರ್ಯ ತುಂಬುವುದು ಮೊದಲ ಕೆಲಸ ಕೊರೋನಾ ಬರುತ್ತೆ ಚಿಕಿತ್ಸೆ ಪಡ್ಕೊಂಡ್ರೆ ಜೊತೆಗೆ ರೆಸ್ಟ್ ಮಾಡಿದ್ರೆ ಜೊತೆಗೆ ಡಾಕ್ಟರ್ ಏನು ಇವಾಗ ಕೇರ್ ಮಾಡ್ತಾ ಇದ್ದಾರೆ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡ್ರೆ ಹೋಗುತ್ತೆ ಆದರೆ ಮೊದಲನೇದಾಗಿ ಇರುವಂತಹ ಮಾನಸಿಕ ಭಯವನ್ನು ಮಾನಸಿಕ ಆತಂಕವನ್ನು ದೂರ ಮಾಡೋದು ಮೊದಲನೆಯ ವಿಚಾರ ಅದು ಕಡಿಮೆ ಆಗಿಬಿಟ್ರೆ ಐವತ್ತು ಪರ್ಸೆಂಟ್ ಕೊರೋನಾ ನಮ್ಮಿಂದ ದೂರ ಆದ ಹಾಗೇನೆ ಸೊ ಯಾಕೆಂದರೆ ಪ್ರತಿ ಸಾರಿ ಕೂಡ ಇಂಥ ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸ್ತಾನೆ ಇರ್ತೀವಿ ಸೊ ಭಯ ಬೇಡ ಆತಂಕ ಬೇಡ ಆದರೆ ಇದನ್ನು ಫಾಲೋ ಮಾಡಬೇಕಾಗತ್ತೆ ಅಂತ ಅದೇ ಕೆಲಸವನ್ನು ತಮ್ಮ ಸಿಬ್ಬಂದಿಗೂ ಕೂಡ ಧೈರ್ಯ ಮಾಡಿದ ಧೈರ್ಯ ಹೇಳಿದ್ದಾರೆ